ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ತಾಲೂಕಿನಾದ್ಯಂತ ಮಿತಿ ಮೀರುತ್ತಿರುವ ಕೊರೋನಾ ಟಾಸ್ಕ್ ಫೋರ್ಸ್ ತುರ್ತು ಸಭೆ ನಡೆಸಿದ ತಾಲೂಕಾ ಪಂಚಾಯತ್ ಸಿಇಒ ಕಟ್ಟುನಿಟ್ಟಿನ ಆದೇಶ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಮೇಯಲು ಹೋದಾಗ ಆಯತಪ್ಪಿ ಬಾವಿಯಲ್ಲಿ ಬಿದ್ದ ಎಮ್ಮೆ. ಇಳಕಲ್ ಸಮೀಪದ ಹಿರೇಓತಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಜೀವಂತವಾಗಿ ಎಮ್ಮೆಯನ್ನ ರಕ್ಷಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಮಂಗಸುಳಿ ಗ್ರಾಮದಲ್ಲಿರುವ ಆಕ್ಸಿಜನ್ ಪ್ಲಾಂಟ್ಗೆ ದಿಢೀರ್ ಭೇಟಿ ನೀಡಿದ ಸಚಿವರು. ತಾಲೂಕು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಶ್ರೀಮಂತ್ ಪಾಟೀಲ್ ಕೋವಿಡ್ ಸೆಂಟರ್ಗಳಲ್ಲಿ ಯಾವುದೇ ಕೊರತೆಯಾಗದಂತೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಬೋರ್ಗಾಂವ್ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕೆ ಪಡೆಯಲು ಜನಜಂಗಳಿ ನಿರ್ಮಾಣವಾಗಿತ್ತು. ಸಾಮಾಜಿಕ ಅಂತರ ಕಾಯ್ದೆ, ಜನರು ಹಾಗೆಯೇ ನಿಂತಿದ್ದರು. ಇದನ್ನು ಕಂಡ ಸದಲ್ಗಾ ಪೊಲೀಸ್ ಉಪನಿರೀಕ್ಷಕ ಆರ್ವಾಯ್ ಬೆಳಗಿ ಇವರು ತಮ್ಮ ಸಿಬ್ಬಂದಿಯೊಂದಿಗೆ ಧಾವಿಸಿ ಶಿಸ್ತಿನ ಕ್ರಮ ಕೈಗೊಂಡರು. ಬೋರ್ಗಾಂವ್ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಸಿಕೆ ಪಡೆಯಲು ಜನ ಚಂಗುಳಿ ಕಂಡು ಬರುತ್ತಿದೆ. ಸಾಮಾಜಿಕ ಅಂತರ ಕಾಯದೆ ಜನರು ಹಾಗೆಯೇ ನಿಂತಿದ್ದಾರೆ. ಆರೋಗ್ಯ ಸಿಬ್ಬಂದಿ ಅಥವಾ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಯಾರೊಬ್ಬರು ಕೂಡ ಈ ಜನ ಚಂಗುಳಿಯನ್ನ ನೋಡಿರಲಿಲ್ಲ. ಇದನ್ನು ಕಂಡ ಸದಲ್ಗಾ ಪೊಲೀಸ್ ಉಪನಿರೀಕ್ಷಕ ಆರ್ವೈ ಬೀಳ್ಗಿ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಧಾವಿಸಿ ಶಿಸ್ತಿನ ಕ್ರಮ ಕೈಗೊಂಡರು. ಅಲ್ಲದೆ ಎಲ್ಲರಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಕೋವಿಡ್ ಬಗ್ಗೆ ಎಲ್ಲರೂ ಜಾಗೃತಿ ವಹಿಸಿ, ಅನಗತ್ಯವಾಗಿ ಯಾರೂ ಹೊರಗೆ ತಿರುಗಾಡಬೇಡಿ, ಕೋವಿಡ್ ಎರಡನೇ ಅಲೆ ಮಹಾಭಯಂಕರವಾಗಿದ್ದು ಎಲ್ಲರೂ ಮನೆಯಲ್ಲಿದ್ದು ಸುರಕ್ಷಿತವಾಗಿರಿ ಎಂದು ನಾಗರಿಕರಲ್ಲಿ ಮನವಿ ಮಾಡಿಕೊಂಡರು. ಕೋವಿಡ್ ಲಸಿಕೆ ಪಡೆಯಲು ನೂರಾರು ಜನ ಸಾಮಾಜಿಕ ಅಂತರವನ್ನು ಕಾಯದೆ ಸಾಲಲ್ಲಿ ನಿಂತಿದ್ದರೂ ಕೂಡ ಪಟ್ಟಣ ಪಂಚಾಯಿತಿ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಎಲ್ಲರಲ್ಲಿ ಅಸಮಾಧಾನ ಉಂಟು ಮಾಡಿತು. ಪಟ್ಟಣ ಪಂಚಾಯಿತಿ ಅಧಿಕಾರಿ ಮತ್ತು ಆರೋಗ್ಯ ಸಿಬ್ಬಂದಿಯವರು ಮಾಡಬೇಕಾದ ಕಾರ್ಯವನ್ನು ಪೊಲೀಸರು ಮಾಡಿದ್ದರಿಂದ ಅವರ ಕಾರ್ಯ ಜನ ಮೆಚ್ಚುಗೆಗೆ ಪಾತ್ರವಾಯಿತು. ನಿಪ್ಪಾನಿ ಹಾಗೂ ಚಿಕ್ಕೋಡಿ ತಾಲೂಕಿನ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಕಾರದ್ಗಾ, ಮಾನ್ಕಾಪುರ್, ಬೋರ್ಗಾಂವ್, ಮಾಂಗೂರ್, ಸದಲ್ಗಾ, ಬೆಡಕಿಹಾಳ್ ಸೇರಿದಂತೆ ಠಾಣಾ ವ್ಯಾಪ್ತಿಗೆ ಬರುವ ಪ್ರತಿ ಹಳ್ಳಿಗಳಲ್ಲಿ ಪೊಲೀಸರ ಕಂಗಾವಲು ಇರಿಸಿದ್ದರಿಂದ ಮಧ್ಯಾಹ್ನ 12 ಗಂಟೆಯ ನಂತರ ಪ್ರತಿ ಹಳ್ಳಿಗಳಲ್ಲಿ ಬಸ್ ಸಂಚಾರ, ಜನಸಂಚಾರದ ಸದ್ದಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಕೋವಿಡ್ ನಿಯಂತ್ರಣಕ್ಕೆ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿರುವ ಸರ್ಕಾರ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ, ವಾರಾಂತ್ಯದ ಕರ್ಫ್ಯೂ ಸೇರಿದಂತೆ ಹಲವು ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದಕ್ಕೆ ಗ್ರಾಮ ಪಂಚಾಯಿತಿ ಆರೋಗ್ಯ ವಿಭಾಗ ಮತ್ತು ವಿಶೇಷವಾಗಿ ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಬೀಳ್ಗಿ ಅವರ ನೇತೃತ್ವದ ಸಿಬ್ಬಂದಿಗಳು ಠಾಣಾ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲೂ ಖಡಕ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇದರಿಂದಾಗಿ ನಿಪ್ಪಾನಿ ಹಾಗೂ ಚಿಕ್ಕೋಡಿ ತಾಲೂಕಿನ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಕಾರದ್ಗಾ, ಮಾನ್ಕಾಪುರ್, ಬೋರ್ಗಾಂವ್, ಮಾಂಗೂರ್, ಸದಲ್ಗಾ, ಬೆಡಕಿಹಾಳ್ ಸೇರಿದಂತೆ ಠಾಣಾ ವ್ಯಾಪ್ತಿಗೆ ಬರುವ ಪ್ರತಿ ಹಳ್ಳಿಗಳಲ್ಲಿ ಪೊಲೀಸರು ಕಣ್ಗಾವಲು ಇರಿಸಿದ್ದರಿಂದ ಮಧ್ಯಾಹ್ನ 12 ಗಂಟೆಯ ನಂತರ ಪ್ರತಿ ಹಳ್ಳಿಗಳಲ್ಲಿ ಬಸ್ ಸಂಚಾರ, ಜನಸಂಚಾರವಿಲ್ಲದೆ ಸದ್ದಿಲ್ಲದೆ ಬಿಕೋ ಎನ್ನುತ್ತಿದೆ.
निप्पानी तालूकिन भोज बेडकेहाळ बोरगांव कारदगा मत्तु चिक्कोडी तालूकिन सदलगा शमनेवाडी नेज शिरगांव जनवाड ग्रामगळल्लिन मेडिकल आस्पत्रेगळु किराणि अंगडिगळु पेट्रोल बंक हालिन डैरी सेरिदंते अत्यावश्यक सेवेगळन्नु होरतुपडिसि शाला कॉलेजु होटेल मंदिर पान बीडी पट्टी अंगडिगळु बस संचार बंद आगिद्दवु। ಒಟ್ಟಿನಲ್ಲಿ ಮಹಾಮಾರಿ ಕೋವಿಡ್ ನಿಯಂತ್ರಣಕ್ಕೆ ಸಾರ್ವಜನಿಕರು ಕೈಜೋಡಿಸಿದ್ದು ತಾವು ತಮ್ಮ ಕುಟುಂಬ ಸುರಕ್ಷಿತವಾಗಿ ಇರಬೇಕೆಂಬ ಉದ್ದೇಶದಿಂದ ಮನೆಯಲ್ಲೇ ಉಳಿದು ಕುಟುಂಬದೊಂದಿಗೆ ಟಿವಿ ಮನರಂಜನೆಯೊಂದಿಗೆ ದಿನ ಕಳೆಯುತ್ತಿದ್ದಾರೆ। ಮಕ್ಕಳು ಮನೆಯಲ್ಲೇ ಇದ್ದುಕೊಂಡು ಕಾರ್ಯಾಲಯ ವಿದ್ಯಾಲಯ ಕಾರ್ಯಗಳನ್ನು ಆನ್ಲೈನ್ ಮುಖಾಂತರ ನಿರ್ವಹಿಸುತ್ತಿದ್ದಾರೆ। ಎಂಬಿ ಚಿಂಚನೆ ಸತ್ಯಂ ನ್ಯೂಸ್ ಸದಲ್ಗ। ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿರುವ ಮೆಡಿಕಲ್ ಶಾಪ್ ಒಂದರಲ್ಲಿ ಗ್ರಾಹಕರೊಬ್ಬರು ಕೋವಿಡ್ ಟೆಸ್ಟ್ ಮಷಿನ್ ಖರೀದಿಸಿದ್ದಾರೆ। ಅದು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ವಾಪಸ್ ಮಾಡಲು ಹೋದಾಗ ಅಂಗಡಿಯ ಸಿಬ್ಬಂದಿಗಳು ಹಾರಿಕೆಯ ಉತ್ತರ ನೀಡಿದ್ದಾರೆ ಎಂದು ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ। ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿರುವ ವೆಲ್ನೆಸ್ ಫಾರ್ ಎವರ್ ಎಂಬ ಮೆಡಿಕಲ್ ಶಾಪ್ನಲ್ಲಿ ಗ್ರಾಹಕರೊಬ್ಬರು ಕೊರೋನಾ ಟೆಸ್ಟ್ ಮಾಡುವ ಮಷಿನ್ ಖರೀದಿ ಮಾಡಿದ್ದಾರೆ। ಆದರೆ ಆ ಮಷಿನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ। ಮಷಿನ್ ನಿಂದ ಚೆಕ್ ಮಾಡಿದಾಗ ಸರಿಯಾದ ರಿಸಲ್ಟ್ ತೋರಿಸುತ್ತಿಲ್ಲ, ಹೆಚ್ಚು ಕಮ್ಮಿ ತೋರಿಸುತ್ತಿದ್ದು ಇದನ್ನ ವಾಪಸ್ ಮಾಡಲು ಅಂಗಡಿಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳು ಕೂಡ ಹಾರಿಕೆಯ ಉತ್ತರ ನೀಡಿದ್ದಾರೆ ಎಂದು ಗ್ರಾಹಕರು ಸತ್ಯಂ ವಾಹಿನಿಯ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ। ನನ್ನ ಹೆಸರು ಅವಿನಾಶ್ ಅಂತ। ಆರ್ಪಿಡಿ ಹತ್ರ ವೆನೆಸ್ ಅಂತ ಮೆಡಿಕಲ್ ಇದೆ, ಅಲ್ಲಿ ನಾನು ಕೋವಿಡ್ ಒಂದು ಮಷಿನ್ ತಗೊಂಡಿದ್ದೆ। ಅದು ತಗೊಂಡಿದ ಪಾಯಿಂಟ್ ಹೆಚ್ಚುಕಮ್ಮಿ ಆಗ್ತಾ ಇದೆ, ರಿಪ್ಲೇಸ್ ಮಾಡಕ್ಕೆ ಹೋದರೆ ತಗೋತಾ ಇಲ್ಲ। ಆಮೇಲೆ ಅವರಿಗೆ ಅವ್ರ ಮಷಿನ್ ಮತ್ತು ನಮ್ಮ ಮಷಿನ್ ಬಾ ಫರ್ಕ್ ಆಗ್ತಾ ಇದೆ। ಆಮೇಲೆ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿದರೆ ಈ ಮಷಿನ್ಗೆ ಆ ಮಷಿನ್ಗೆ ತುಂಬ ಫರ್ಕ್ ಆಗ್ತಾ ಇದೆ। ಆಮೇಲೆ ಅವರಿಗೆ ರಿಪ್ಲೇಸ್ ಮಾಡಕ್ಕೆ ಹೋದಂದ್ರೆ ಒಂದ್ಸಲ ತಗೊಂಡ್ರೆ ಮತ್ತೆ ತಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ। ಆಮೇಲೆ ಅವ್ರದ್ದು ಮೆಡಿಕಲ್ ಹತ್ರನೇ ಹೋಗಿ ಅವ್ರದ್ದೇ ಮಷಿನ್ ನೋಡಿ ಈ ಮಷಿನ್ ನೋಡಿ ಎರಡು ಚೆಕ್ ಮಾಡಿದರೆ ಆಮೇಲೆ ಆ ಮಷಿನ್ ಬೇರೆ ಬರ್ತಾ ಇದೆ, ಈ ಮಷಿನ್ ಬೇರೆ ಬರ್ತಾ ಇದೆ। ಅವ್ರಿಗೆ ಹೇಳಿದರೆ ಒಂದ್ಸಲ ತೊಗೊಂಡ್ರೆ ಮತ್ತೆ ರಿಪ್ಲೇಸ್ ತಗೋದಿಲ್ಲ ಅಂತ ಹೇಳ್ತಾ ಇದೆ। ಆಮೇಲೆ ಇದಕ್ಕೂ ಅಮೌಂಟ್ ಕೊಟ್ಟಿದ್ದಾರೆ 1440 ರೂಪಾಯಿ, ಸೊ ಅದಕ್ಕೂ ಈ ಬೇರೆ ಮಷಿನ್ಗೆ 1800 ರೂಪಾಯಿ ಇದೆ। ನಮಗೆ ಅದು ಬೇರೆ ಹೇಳಿದರೆ ನಾವು ತೊಗೊಂಡಿದ್ವಿ, ಈಗ ಅವರು ಅಂತ ಇದ್ದಾರೆ ಇದು ಡುಪ್ಲಿಕೇಟು, ಅದು ಒರಿಜಿನಲ್ಲು, ಇದ್ರದ್ದು ಬೇರೆ ಬರುತ್ತೆ ಅದ್ರ ಬೇರೆ ಬರುತ್ತೆ ಅಂತಂದರೆ ಅಂದರೆ ಇದು ಒಂದು ಜೀವದ ಮೇಲೆ ಆಟ ಆಡ್ತಾ ಇದ್ದಾರೆ ಇವರು। ಮತ್ತು ಇವ್ರಿಗೆ ಹೇಳಿದರೆ ಇವ್ರು ತಲೆ ಕೆಡಿಸ್ಕೋತಾ ಇಲ್ಲ। ಆಮೇಲೆ ಇದು ನಮ್ಮ ತಾಯಿಗೆ ಆರಾಮಿಲ್ಲ ಅಂತ ತೊಗೊಂಡೋಗಿದ್ದೇವೆ। ಆಮೇಲೆ ಈ ಮಷಿನ್ನು ಇದು ಪಾಯಿಂಟು ಹೆಚ್ಚು ಜಾಸ್ತಿ ಹೆಚ್ಚು ಕಮ್ಮಿ ಬರ್ತಾ ಇದೆ। ಆಮೇಲೆ ಹಾಸ್ಪಿಟ್ಲಿನಲ್ಲಿ ತೋರಿಸಿದರೆ ಅದು ಸರಿಯಾಗಿ ಬರ್ತಿದೆ। ಆಮೇಲೆ ಈ ಮಷಿನ್ ನೋಡಿದರೆ ಬೇರೆದು ಏನು ತಿಳ್ಕೊತಾರೆ ಕೊರೋನಾ ಬಂದಿದೆ ಅಂತ ತಿಳ್ಕೊತಾರೆ, ಸೊ ಇಂಥ ಮಷಿನ್ ಯಾರೂ ವಾಪಸ್ ಮಾಡೋದು ಅಂತ ನಾವು ಹೇಳ್ತಾ ಇದ್ದೇನೆ। ಆಮೇಲೆ ಇವರು ಈ ಥರ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಇವ್ರಿಗೆ ಆ್ಯಕ್ಷನ್ ತೊಗೊಂತ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ। ನೋಡಂಗಿಲ್ಲ ಅಂತೀರಿ ಮತ್ತೆ ನೋಡಲ್ದಲ್ಲಿ ಯಾಕೆ ತಗೋತೀರಿ ನೀವು?
ಕಾಗವಾಡ ತಾಲೂಕಿನಾದ್ಯಂತ ಕೊರೋನಾ ಮಿತಿ ಮೀರುತ್ತಿರುವ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ ಗೌಡ ಎಗನ್ ಗೌಡರ ಅವರು ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಟಾಸ್ಕ್ ಫೋರ್ಸ್ ತುರ್ತಾಗಿ ಕರೆದು ಕಟ್ಟುನಿಟ್ಟಿನ ಆದೇಶ ಪಾಲನೆ ನೀಡುವಂತೆ ಆದೇಶ ನೀಡಿದೆ. ವಾಯ್ಸ್ ಓವರ್ ಈಗ ವೈರಲ್ ಆಗಿದೆ. ಕಾಗವಾಡ ತಾಲೂಕಿನಾದ್ಯಂತ ಕೊರೋನಾ ಮಿತಿ ಮೀರುತ್ತಿರುವ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ಗೌಡ ಏಗನ್ಗೌಡರ್ ಅವರು ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಟಾಸ್ಕ್ ಫೋರ್ಸ್ ತುರ್ತಾಗಿ ಕರೆದು ಕಟ್ಟುನಿಟ್ಟಿನ ಆದೇಶ ಪಾಲನೆ ನೀಡುವಂತೆ ಆದೇಶ ನೀಡಿದ ವಾಯ್ಸ್ ಓವರ್ ಈಗ ವೈರಲ್ ಆಗಿದೆ. ಈಗಾಗಲೇ ಕಾಗವಾಡ ತಾಲೂಕು ಸಂಪೂರ್ಣ ಲಾಕ್ಡೌನ್ ಬಗ್ಗೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಈಗ ಎಲ್ಲ ಪಿ ಡಿ ಓಸ್ ಕೇಳ್ರಪ್ಪ, ಈಗ ಸದ್ಯ ನಾವು ಮಂಗಸೂರು ಒಳಗೆ ಆಕ್ಸಿಜನ್ ಎಲ್ಲಿ ತಯಾರಾಗುತ್ತೆ ಅಲ್ಲಿ ಇದ್ದೀವಿ. ಎಲ್ಲ ಆಫೀಸರ್ಸು ಇನ್ನೇ ಇಲ್ಲೇ ಇದ್ದೀವಿ. ಎ ಸಿ ಅವರು, ಎ ಸಿ ತಹಸೀಲ್ದಾರರು, ಪಿ ಎಸ್ ಐ, ಸಿ ಪಿ ಐ, ಡಿ ಎಸ್ ಪಿ, ಸಿ ಡಿ ಪಿ ಓವರು ಎಲ್ಲರೂ ಇಲ್ಲೇ ಇದ್ದೀವಿ. ಯಾಕಂತಂದ್ರೆ ಇದು ಭಾಳ ಭಾಳ ಸ್ಪ್ರೆಡ್ ಆಗ್ತಾಯಿದೆ ಮತ್ತು ಸೀರಿಯಸ್ ಕಂಡೀಷನ್ ಹೋಗ್ತಾಯಿದೆ. ಅದಕ್ಕೆ ನಾಳೆ ಎಷ್ಟೊತ್ತಿದ್ರು ಎಲ್ಲರೂ ನಿಮ್ಮ ನಿಮ್ಮ ಟಾಸ್ಕ್ ಫೋರ್ಸದ್ದು ಮೀಟಿಂಗ್ ಕರೆದು ನಿಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಾವು ಎಷ್ಟು ಅದನ್ನು ಸ್ಟ್ರಿಕ್ಟ್ ಮಾಡೋಕ್ಕಾಗುತ್ತೆ ಅದು ಸ್ಟ್ರಿಕ್ಟ್ ಮಾಡಿಬಿಡ್ರಿ. ಈಗ ಗೌರ್ಮೆಂಟಿಂದ ಮುಂಜಾನೆ 6-10 ಗಂಟೆ ಅಂತಿದೆ. ಬಟ್ ಮುಂಜಾನೆ 6-10 ಗಂಟೆ ಅಂತಂದ್ರೂ ಜಾತ್ರೆ ಮಾಡಕತ್ತಾರ ಮಂದಿ. ಆ ಜಾತ್ರೆ ತಪ್ಪಿಸ್ರಿ, ಇಲ್ಲಾಂದ್ರೆ ಇಲ್ಲಿ ಆಕ್ಸಿಜನ್ ಸಿಲಿಂಡರ್ಗೆ ಓಡಾಡುವಂಗೆ ಜಾತ್ರೆ ಆಗ್ತದೆ ನಿಮ್ಮದೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಭಾಳ ಸೀರಿಯಸ್ ಆಗೈತಿ. ಅದಕ್ಕೆ ನೀವೆಲ್ಲರೂ ಸಹಿತ ನಾಳೆ ಎಷ್ಟೊತ್ತಿದ್ರು ಇವತ್ತು ಏನು ಫೋನ್ ಮಾಡ್ತಿರೋ, ಮೆಸೇಜ್ ಹಾಕ್ತಿರೋ, ಏನು ಮಾಡ್ತಿರೋ ಮಾಡ್ರಿ, ನಾಳೆ ಮುಂಜಾನೆ 10 ಗಂಟೆಗೆ ಅಂದ್ರೆ ಎಲ್ಲ ಪಂಚಾಯತಿ ಒಳಗೂ ಸಹಿತ ಮೀಟಿಂಗ್ ನಡಿಬೇಕು, ಟಾಸ್ಕ್ ಫೋರ್ಸದ ಮೀಟಿಂಗ್ ನಡಿಬೇಕು. ಅಷ್ಟರು ಸಹಿತ ಗ್ರೂಪ್ನಲ್ಲಿ ಮೆಸೇಜ್ ಹಾಕಬೇಕು. ಯಾರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆಯಂಗಿಲ್ಲ ಅವ್ರದ್ದು ಮತ್ತು ಡೈರೆಕ್ಟ್ ಎ ಸಿ ಅವ್ರಿಗೇ ಸಹಿತ ಸೀದಾ ಅದ್ರ ಮೇಲೆ ರಿಪೋರ್ಟ್ ಕಳ್ಸು ಅಂತ ಹೇಳಿದ್ದಾರೆ ಎಸ್ ಸಿ ಸಾಹೇಬರು. ಅದ್ರ ಸಲುವಾಗಿ ದಯಮಾಡಿ ಎಲ್ಲರೂ ಇವತ್ತಿಂದ ಇವತ್ತು ಅಷ್ಟು ಮೆಂಬರ್ಸಿಗೆ ಇದ್ರ ಎಲ್ಲರಿಗೂ ಸಹಿತ ಕಾಲ್ ಮಾಡಿ ನಿಮ್ಮ ಟಾಸ್ಕ್ ಫೋರ್ಸಿಗೆ ಇದನ್ನು ಹೇಳ್ರಿ. ಮತ್ತು ಎಷ್ಟು ಸಾಧ್ಯಕ್ಕದಷ್ಟು ಎಲ್ಲ ಕಂಪ್ಲೀಟ್ ಲಾಕ್ಡೌನ್ ಟೈಪ್ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲ ಅಂತಂದರೆ ಇದು ಸ್ಟಾಪ್ ಮಾಡೋಕೆ ಆಗಂಗಿಲ್ಲ. ಎಲ್ಲರೂ ಸಹಿತ ಪ್ರತಿಯೊಂದು ಆಲ್ಮೋಸ್ಟ್ ಆಲ್ ಇಲ್ಲಿ ಬರೀ ನಮ್ಮ ತಾಲೂಕಿನಲ್ಲೇ ಒಂದು ಸಣ್ಣ ತಾಲೂಕಿದೆ, 4 ಕಡೆ ಇದಿದೆ. ಒಂದು 85 ಬೆಡ್ಸ್ದು ನಾವು ಆಕ್ಸಿಜನ್ ಬೆಡ್ಸ್ ಕಂಟ್ರೋಲ್ ಮಾಡೋಕ್ಕಾಗತ್ತಿಲ್ಲ. ಇದು ಹಿಂಗೆ ಕಂಟಿನ್ಯೂ ಆತಂದ್ರೆ ಇದು ಭಾಳ ಸೀರಿಯಸ್ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಸಹಿತ ಪ್ಲೀಸ್ ನೀವು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದು ಮೇಜರ್ ಡಿಸಿಷನ್ ತೊಗೊಳ್ರಿ. ಮೇಜರ್ ಡಿಸಿಷನ್ ಇಲ್ಲ ಅಂತಂದ್ರೆ, ಸ್ಟ್ರಿಕ್ಟ್ ಡಿಸಿಷನ್ ಆಗಲಿಲ್ಲ ಅಂತಂದರೆ ಏನೂ ಆಗಂಗಿಲ್ಲ. ಇವತ್ತು ಎಸ್ ಪಿ ಸಾಹೇಬರು ಮತ್ತು ಸಿ ಇ ಓ ಸಾಹೇಬರು ಇಬ್ಬರು ಬಂದಿದ್ದರು. ಎಸ್ ಪಿ ಸಾಹೇಬರು ಸಹಿತ ಹೇಳಿದ್ದಾರೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹಿತ ಫುಲ್ ಸೀರಿಯಸ್ ಆಗಿ ಯಾರ್ಯಾರು ಹೊರಗೆ ಸುಮ್ಮನೆ ಅಡ್ಡಾಡ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಂತ ಹೇಳಿದ್ದಾರೆ. ಎಷ್ಟು ಮಂದಿ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ನಮಗೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಸಹಿತ ಸಹಕಾರ ಮಾಡ್ರಿ ಮತ್ತೆ ನಿಮ್ಮ ಕೆಲಸ ನೀವು ಮಾಡ್ರಿ. ಹುಕ್ಕೇರಿಯಲ್ಲಿ ಕೊರೋನಾ ಅಬ್ಬರ ತಗ್ಗಿಸಲು ಪಟ್ಟಣದ ಕಿರಾಣಿ ಅಂಗಡಿ ಮಾಲೀಕರು ಮಹತ್ವದ ನಿರ್ಧಾರ ಕೈಗೊಂಡು ಸೋಮವಾರ ಅಂದರೆ ದಿನಾಂಕ 10-19 ತಾರೀಕಿನವರೆಗೆ ಸ್ವಯಂ ಪ್ರೇರಿತವಾಗಿ ಹುಕ್ಕೇರಿ ಪಟ್ಟಣದಲ್ಲಿನ ಕಿರಾನಾ ದಿನಸಿ ಅಂಗಡಿಗಳನ್ನು ಬಂದ್ ಮಾಡಿ ಕೋವಿಡ್ ಸರಪಳಿ ಮುರಿಯಲು ಮುಂದಾಗಿದ್ದಾರೆ. ಗುರುವಾರದಂದು ಮುಂಜಾನೆ ಹುಕ್ಕೇರಿಯ ಪೊಲೀಸ್ ಠಾಣಾ ಆವರಣದಲ್ಲಿ ಕರೆಯಲಾಗಿದ್ದ ಕಿರಾಣಿ ಅಂಗಡಿ ಮಾಲೀಕರ ಸಭೆಯಲ್ಲಿ ಹುಕ್ಕೇರಿ ತಾಲೂಕು ದಂಡಾಧಿಕಾರಿ ಡಿಎಚ್ ಹೂಗಾರ್, ಹುಕ್ಕೇರಿ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಹಾಗೂ ಸಿಪಿಐ ರಮೇಶ್ ಛಾಯಾಗೋಳ್ ಮತ್ತು ಪಿಎಸ್ಐ ಸಿದ್ದರಾಮಪ್ಪ ಉನ್ನದ್ರವರು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಅಬ್ಬರಕ್ಕೆ ಕಡಿವಾಣ ಹಾಕಲು ಕರೆಯಲಾಗಿದ್ದ ಸಭೆಯಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಹುಕ್ಕೇರಿಯಲ್ಲಿ ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಸೋಮವಾರ ದಿನಾಂಕ 10-19-21 ಸಂಪೂರ್ಣ ಅಂಗಡಿಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ
ಕೊರೋನಾ ಸರಪಳಿ ಮುರಿಯಲು ನಾವು ನಿಮ್ಮೊಂದಿಗೆ ಸಹಕರಿಸುತ್ತೇವೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಡಿಎಚ್ ಕುಗಾರ್ ಮಾತನಾಡಿ, ನೀವು ಎಲ್ಲಾ ಕಿರಾಣಿ ವ್ಯಾಪಾರಸ್ಥರು ಕೈಗೊಂಡ ಕ್ರಮ ದೇಶದಲ್ಲಿ ಒಂದು ಕೊರೋನಾ ಸರಪಳಿ ಮುರಿಯಲು ಒಳ್ಳೆಯ ನಿರ್ಧಾರವಾಗಿದೆ. ಅದೇ ರೀತಿ ಸಾರ್ವಜನಿಕರು ಅನಾವಶ್ಯಕವಾಗಿ ಹೊರಬರದೆ ಸಹಕರಿಸುವಂತೆ ವಿನಂತಿಸಿದರು. ದಿನೇ ದಿನೇ ಕೊರೋನಾ ಪ್ರಕರಣಗಳು ನಮ್ಮ ದೇಶಾದ್ಯಂತ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹೆಚ್ಚಾಗುತ್ತಿರುವ ನಿಟ್ಟಿನಲ್ಲಿ ಹಾಗೂ ಏನು ಸರ್ಕಾರದಿಂದ ಟಫ್ ರೂಲ್ಸ್ ಇದ್ದಾವೆ ಅವುಗಳನ್ನು ಯಾವ ಥರ ನಾವು ಫಾಲೋ ಮಾಡಿದ್ರೆ ಕೊರೋನಾವನ್ನು ನಿಯಂತ್ರಣ ಮಾಡಬಹುದು ಅಂತೇಳಿ ಇವತ್ತು ಎಲ್ಲ ವ್ಯಾಪಾರಸ್ಥರು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಆಗ್ತಾ ಇರಲಿಲ್ಲ ಅಂತ ಒಂದು ಖಂಡಿತ ಕೊಟ್ಟಿದ್ದಾರೆ. ಅವರು ವ್ಯಾಪಾರಸ್ಥರೇ ನಮ್ಮನ್ನು ಒಂದು ಸಭೆ ಸೇರಿಸಿ ಸರ್ ನಾವು ಒಂದು ಮಾತ್ರ ನಿರ್ಣಯ ತಗೊಳ್ಳೋದಿದೆ ಅಂತ ಹೇಳಿ ಕರೆದಿದ್ದರಿಂದ ಇವತ್ತು ಅವರು ನಾವೆಲ್ಲರೂ ಸೇರಿ ಸಭೆಯನ್ನು ಮಾಡಿದ್ದೀವಿ. ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಕೂಡ ಇವತ್ತು ಸೋಮವಾರದಿಂದ ಮುಂದಿನ 10 ದಿನಗಳವರೆಗೆ ಟಫ್ ರೂಲ್ಸ್ ಅನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ನಾವು ಅದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಅಂಗಡಿಗಳನ್ನು ಮುಚ್ಚುತ್ತೀವಿ, ಈ ಕೊರೋನಾವನ್ನು ಹೋಗಲಾಡಿಸಲು ಎಲ್ಲ ಸಹಕಾರ ಮಾಡ್ತೀವಿ ಅಂತ ಅವರು ನಿರ್ಣಯ ತಗೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಸಭೆಯಲ್ಲಿ ಹಾಗೂ ಎಲ್ಲ ಜನರಲ್ಲಿ ವಿನಂತಿ ಮಾಡೋದು ಏನಂದರೆ, ಕೊರೋನಾ ಮಹಾಮಾರಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ದಯವಿಟ್ಟು ಯಾರೂ ಅನ್ನೆಸಸರಿಯಾಗಿ ಮೆಡಿಕಲ್ ಅವಶ್ಯಕತೆ ಇಲ್ಲದೇ ಮನೆಯಿಂದ ಹೊರಗೆ ಬರಬಾಡ್ರಿ. ಒಂದು 10 ಡೇಸ್ ಚೈನ್ ಬ್ರೇಕ್ ಆದ ನಂತರ ಮತ್ತೆ ನಾವು ಸುಧಾರಣೆ ಆಗ್ತೀವಿ ಅನ್ನುವಂತಹ ವಿಷಯವನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಂತರ ತರಕಾರಿ ವ್ಯಾಪಾರಸ್ಥರ ಸಭೆ ಕರೆದು ವ್ಯಾಪಾರಸ್ಥರಿಗೆ ಸರಿಯಾದ ಕೊರೋನಾ ನಿಯಮಗಳನ್ನು ಪಾಲಿಸಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರದೊಂದಿಗೆ ಗಾಡ ಹಾಗೂ ವಾಹನಗಳ ಮೂಲಕ ಮಾತ್ರ ವ್ಯಾಪಾರ ಮಾಡುವಂತೆ ತಿಳಿಸಿದರು. ಕೆಲವು ವ್ಯಾಪಾರಸ್ಥರು 2 ಗಂಟೆಯಾದರೂ ಕುಳಿತು ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಿ ಎಂದರು. ನಮಗೊಂದು ಟೈಮಿಂಗ್ ಕೊಡ್ರಿ, ಆ ಟೈಮಿಂಗ್ ಪ್ರಕಾರ ನಾವು ವ್ಯಾಪಾರ ಮಾಡ್ತೇವೆ. ನಮ್ದು ಓನಾಗ ಹೋಗ್ತು ಮಾರಕ್ರಿ, ಮುಂಜಾನೆ 6 ಗಂಟೆದಿಂದ 10 ಗಂಟೆ ಮಟ್ಟ ಕೊಡ್ರಿ. 10 ಗಂಟೆದಿಂದ ಏನೈತಲ್ಲ ಉಳಿತಂದ್ರೆ ಮಾಲ್ ನಾವು ಓನಾಗ ಮಾರ್ತೇವೆ, ಇನ್ನೂ ಬಂದ್ ಮಾಡಿಬಿಡ್ತೀವಿ. ನಮ್ದು ಇದೈತಿ, ಒಂದೇ ತೊಂದರೆ ಕೊಡ್ರಿ. ಅಲ್ಲೊಂದು 4 ಜನ ಇಲ್ಲೊಂದು 4 ಜನ ಬೇಡ್ರಿ, ಎಲ್ಲ ಬಂದ್ ಮಾಡಿಬಿಡ್ರಿ. ಬರಾರ ವ್ಯಾಪಾರ ರೀ, ವ್ಯಾಪಾರ ನೆಟ್ಟಕ್ಕೆ ಆಗ್ಬೋದು ರೀ. ಒಂದು ತೊಂದರೆ ಕೊಟ್ರೆ ನಾವು ಒಂದು ತೊಂದರೆ ದೂರ ದೂರ ಆಗಿ ಎಲ್ಲ ಮಾಸ್ಕ್ ಹಾಕಿ ಮಾಲ್ ಖಾಲಿ ಮಾಡ್ಬೋದು. ಒಂದು ತೊಂದರೆ ಕೊಟ್ಬಿಡ್ರಿ ನಮ್ಗೆ. ಈ ಸಂದರ್ಭದಲ್ಲಿ ಸಿಪಿಐ ರಮೇಶ್ ಛಾಯಾಗೋಳ್ ಮಾತನಾಡಿ, ಕೊರೋನಾ ಸರಪಳಿ ಮುರಿಯಬೇಕಾದ್ರೆ ನಾವು ಸರ್ಕಾರದ ರೂಲ್ಸ್ ಪಾಲಿಸಲೇಬೇಕು. ಅಂಗಡಿಗಳಲ್ಲಿ ಕುಳಿತು ತರಕಾರಿ ವ್ಯಾಪಾರ ಮಾಡಲು ಸರ್ಕಾರದಿಂದ ಅನುಮತಿ ಇಲ್ಲ ಎಂದು ತಿಳಿಸಿದರು. ಎಲ್ಲರಿಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ, ಸದ್ಯಕ್ಕೆ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಅದಕ್ಕೆ ನಿಮ್ಮ ಆರೋಗ್ಯನ ನೋಡ್ಕೋಬೇಕು ನೀವು, ಬರೀ ವ್ಯಾಪಾರ ಒಂದೇ ನೋಡೋದಲ್ಲ. ಹೇಳು ಉದ್ದೇಶ ಯಾರ್ದು ಉದ್ದೇಶ ಇಲ್ಲ, ಇಲ್ಲಿ ಏನು ಸ್ಪ್ರೆಡ್ ಆಗ್ಬಾರ್ದು ಅನ್ನೋ ಉದ್ದೇಶ ಇದೆ. ಕಿರಾಣಿ ವ್ಯಾಪಾರಸ್ಥರಿಗೆ ನಾವು ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಂಡ್ರೆ. ಒಟ್ಟಿನಲ್ಲಿ ಹುಕ್ಕೇರಿ ಪಟ್ಟಣದಲ್ಲಿ ಸೋಮವಾರದಿಂದ ತರಕಾರಿ ಹಾಲು ಬಿಟ್ಟು ಏನೂ ಸಿಗುವುದಿಲ್ಲ ಎಂಬಂತಾಗಿದೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಆನಂದ್ ಗಂಧ್, ಸಿಇಒ ಮೋಹನ್ ಜಾಧವ್, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಕಿರಾಣಿ ಅಂಗಡಿ ಮಾಲೀಕರು ಹಾಗೂ ತರಕಾರಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಮಹಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಕೊರೋನಾ ಮಹಾಮಾರಿಯ ಅಟ್ಟಹಾಸ ಮಿತಿಮೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇದೆ. ಆಕ್ಸಿಜನ್ ಸಪ್ಲೈ ಮಾಡದಿದ್ದರೆ ಖಾಸಗಿ ಆಸ್ಪತ್ರೆ ಬಂದ್ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ಖಾಸಗಿ ಆಸ್ಪತ್ರೆಯವರು ನೀಡಿದ್ದಾರೆ. ಬೆಳಗಾವಿಯ ವ್ಯಾಪಾರ ವಹಿವಾಟು ಬಂದ್ ಆಗಿದೆ. ಜನ ಸಂಕಷ್ಟದಲ್ಲಿದ್ದು ಬೆಳಗಾವಿಯ ಪೃಥ್ವಿ ಸಿಂಗ್ ಫೌಂಡೇಶನ್ ಸದ್ದಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ಸೇವೆ ಮಾಡುತ್ತಿದೆ. ಕೊರೋನಾ ಲಾಕ್ಡೌನ್ ಶುರುವಾದ ಮೇಲೆ ಅದೆಷ್ಟು
ಸಲಾಂ. ಇಳಕಲ್ ಸಮೀಪದ ಹಿರೇಉತ್ಗೇರಿ ಗ್ರಾಮದಲ್ಲಿ ಮಾಲಿ ಪಾಟೀಲ್ ರವರ ಭಾವಿಯಲ್ಲಿ ಎಮ್ಮೆಯೊಂದು ಮೇಲು ಹೋದಾಗ ಆಯ ತಪ್ಪಿ ಭಾವಿಯಲ್ಲಿ ಬಿದ್ದಿದ್ದ ವಿಷಯವನ್ನು ಗ್ರಾಮಸ್ಥರು ತಿಳಿಸಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಯವರು ಗ್ರಾಮದ ಯುವಕರ ಸಹಾಯದೊಂದಿಗೆ ಎಮ್ಮೆಯನ್ನು ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ. ಬಾವಿಯಲ್ಲಿ ಬಿದ್ದ ಎಮ್ಮೆಯನ್ನ ಗ್ರಾಮದ ಯುವಕರ ಸಹಾಯದೊಂದಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೀವಂತವಾಗಿ ರಕ್ಷಣೆ ಮಾಡಿದ್ದಾರೆ. ಇಳಕಲ್ ಸಮೀಪದ ಹಿರೇಓತಗೇರಿ ಗ್ರಾಮದಲ್ಲಿ ಮಾಲಿ ಪಾಟೀಲ್ ಎಂಬುವವರ ಬಾವಿಯಲ್ಲಿ ಮಹಾದೇವಪ್ಪ ಗುಣಸಾಗರ್ ಅವರಿಗೆ ಸೇರಿದ ಎಮ್ಮೆ ಬೆಳಗಿನ ಜಾವ ಮೇಯಲು ಹೋದಾಗ ಆಯ ತಪ್ಪಿ ಸುಮಾರು 8 ಅಡಿ ಆಳವಿರುವ ಬಾವಿಯಲ್ಲಿ ಬಿದ್ದಿತ್ತು. ಎಮ್ಮೆ ಬಿದ್ದ ವಿಷಯವನ್ನ ಗ್ರಾಮಸ್ಥರು ತಿಳಿಸಿದ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪ್ರಭಾರ ಠಾಣಾಧಿಕಾರಿ ಜಗದೀಶ್ ಗಿರಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿದ್ರು. ಸಿಬ್ಬಂದಿಗಳು ಸತತವಾಗಿ 45 ನಿಮಿಷ ಜಾಗೃತರಾಗಿ ಕಾರ್ಯಾಚರಣೆ ಮಾಡಿ ಎಮ್ಮೆಗೆ ಯಾವುದೇ ಒಂದು ಸಣ್ಣ ಪುಟ್ಟ ಗಾಯ ಕೂಡ ಮಾಡದೆ ಸಂಪೂರ್ಣವಾಗಿ ನೀರಿನಲ್ಲಿ ಇಳಿದ ಅಗ್ನಿಶಾಮಕ ಸಿಬ್ಬಂದಿ ಅತ್ಯಂತ ಜಾಗೃತರಾಗಿ ಕಾರ್ಯಾಚರಣೆ ಮಾಡಿ ಜೀವಂತವಾಗಿ ಎಮ್ಮೆಯನ್ನ ರಕ್ಷಣೆ ಮಾಡಿ ಮೇಲಕ್ಕೆತ್ತಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಯವರಾದ ಜಗದೀಶ್ ಗಿರಡಿ, ಬಸವರಾಜ್ ರಾಠೋಡ್, ಸತೀಶ್ ರಾಠೋಡ್, ಸಂತೋಷ್ ಕೇಲೂರ್ರವರು ಚಾಣಾಕ್ಷತನದಿಂದ ಕಾರ್ಯಾಚರಣೆ ನಡೆಸಿ ಎಮ್ಮೆಯನ್ನ ಜೀವಂತವಾಗಿ ರಕ್ಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳ ಜೊತೆ ಎಮ್ಮೆಯನ್ನ ಮೇಲೆತ್ತುವಲ್ಲಿ ಹಿರೇಓತಗೇರಿ ಗ್ರಾಮದ ಸಮಸ್ತ ಯುವ ಮಿತ್ರರು ಕೂಡ ಸಹಾಯ ಮಾಡಿದ್ದಾರೆ. ದೇಶಾದ್ಯಂತ ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು ಅದನ್ನು ತಡೆಗಟ್ಟುವ ಸಲುವಾಗಿ ಇಂದು ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ಇರುವ ಆಕ್ಸಿಜನ್ ಪ್ಲಾಂಟ್ಗೆ ಸಚಿವ ಶ್ರೀಮಂತ್ ಪಾಟೀಲ್ ಅವರು ದಿಢೀರ್ ಭೇಟಿ ನೀಡಿದರು. ಕಾಗವಾಡ ತಾಲೂಕಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ತಾಲೂಕಿನ ಯಾವುದೇ ಕೋವಿಡ್ ಸೆಂಟರ್ಗಳಲ್ಲಿ ಬೆಡ್ ಆಕ್ಸಿಜನ್ ಕೊರತೆಯಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ದೇಶಾದ್ಯಂತ ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು ಅದನ್ನು ತಡೆಗಟ್ಟುವ ಸಲುವಾಗಿ ಇಂದು ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ಇರುವ ಆಕ್ಸಿಜನ್ ಪ್ಲಾಂಟ್ಗೆ ದಿಢೀರ್ನೆ ಸಚಿವ ಶ್ರೀಮಂತ ಪಾಟೀಲ್ ಭೇಟಿ ನೀಡಿದ್ರು. ಕಾಗವಾಡ ತಾಲೂಕಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಕಾಗವಾಡ ಮತ್ತು ಅಥಣಿ ತಾಲೂಕಿಗೆ ಅವಶ್ಯಕತೆ ಇರುವಷ್ಟು ಆಕ್ಸಿಜನ್ ಸಿಲಿಂಡರ್ ಅನ್ನು ಉತ್ಪಾದನೆ ಮಾಡಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಕೋವಿಡ್ ಸೆಂಟರ್ಗಳಿಗೆ ಪೂರೈಕೆ ಮಾಡಬೇಕು ಹಾಗೂ ತಾಲೂಕಿನ ಯಾವುದೇ ಕೋವಿಡ್ ಸೆಂಟರ್ಗಳಲ್ಲಿ ಬೆಡ್ ಆಕ್ಸಿಜನ್ ಕೊರತೆಯಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಗವಾಡ ತಹಶೀಲ್ದಾರ್ ಶ್ರೀಮತಿ ಪ್ರಮೀಳಾ ದೇಶಪಾಂಡೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ಗೌಡ ಏಗನ್ಗೌಡರ್, ಕಾಗವಾಡ ಪಿಎಸ್ಐ ಹನುಮಂತ ಧರ್ಮಟ್ಟಿ ಹಾಗೂ ಇಲಾಖೆಯ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಶಿವಕುಮಾರ್ ದಳ್ವಿ, ಸತ್ಯಂ ನ್ಯೂಸ್, ಕಾಗವಾಡ. ಯರಗಟ್ಟಿ ಬೀರಪ್ಪನ ಗುಡ್ಡದ ಹತ್ತಿರ ಇರುವ ಸೋಲಾರ್ ಪ್ಯಾಟ್ ಹತ್ತಿರ ಚಿರತೆ ಪ್ರತ್ಯಕ್ಷವಾಗಿದೆ ಎಂದು ಸೋಲಾರ್ ಪ್ಯಾಟ್ ಸಿಬ್ಬಂದಿ ವರ್ಗದವರು ತಿಳಿಸಿದ್ದರು. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸಿಸಿಟಿವಿ ದೃಶ್ಯಾವಳಿ ಮತ್ತು ಸ್ಥಳ ಪರಿಶೀಲನೆ ಮಾಡಿ ಅದು ಚಿರತೆಯಲ್ಲ, ಕತ್ತೆ ಕಿರುಬು ಎಂದು ಖಚಿತಪಡಿಸಿದ್ದಾರೆ ಹಾಗೂ ಇದರಿಂದ ಜನರು ಭಯಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯರಗಟ್ಟಿ ಬೀರಪ್ಪನ ಗುಡ್ಡದ ಹತ್ತಿರ ಇರುವ ಸೋಲಾರ್ ಪ್ಯಾಟ್ ಹತ್ತಿರ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ ಎಂದು ಸೋಲಾರ್ ಪ್ಯಾಟ್ ಸಿಬ್ಬಂದಿ ವರ್ಗದವರು ತಿಳಿಸಿದ್ರು. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ DYRFO BL ಉಪ್ಪಾರ್ ಮತ್ತು ಸಿಬ್ಬಂದಿಯಾದ ಸಿದ್ದಪ್ಪ ನಾಯಕ್, ಆರ್ಕೆ ಪೂಜೆ ಸಿಸಿಟಿವಿ ದೃಶ್ಯಾವಳಿ ಮತ್ತು ಸ್ಥಳ ಪರಿಶೀಲನೆ ನಡೆಸಿ ಅದು ಕತ್ತೆ ಕಿರುಬ ಎಂದು ಖಚಿತಪಡಿಸಿದ್ದಾರೆ. ನೀವು ಒಮ್ಮೆ ಇದಕ್ಕೆ
ಇದರಿಂದ ಜನರು ಭಯಪಡುವ ಅಗತ್ಯವಿಲ್ಲ ಎಂದು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ನಮ್ಮ ಭಾಗದಲ್ಲಿ ಬೂದಿಗೊಪ್ಪ ಮತ್ತು ಎರಗಟ್ಟಿಯಲ್ಲಿ ಕತ್ತಿ ಕಿರುಪಗಳ ಸಂತತಿ ಇದ್ದು ಹಲವಾರು ಬಾರಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದ ಪ್ರಕರಣಗಳು ದಾಖಲಾಗಿವೆ ಇದರಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಸವದತ್ತಿ ವಲಯ ಅರಣ್ಯ ಅಧಿಕಾರಿಗಳಾದ ಸವಿತಾ ನಿಂಬರ್ಗಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ ನಮ್ಮ ನಡೆ ಸತ್ಯದ ಕಡೆ